ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ 3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾವು ಶಿರ್ಸಿಗೆ ಹೊರಟಿದ್ದೀವಿ. ನಮ್ಮ ಅತ್ತಿಗೆ ಮನೆಯ ಗೃಹಪ್ರವೇಶ ಇದೆ, ಹಾಗಾಗಿ ನಾವು ಶಿರ್ಸಿಗೆ ಹೊರಟಿದ್ದೀವಿ. ಅಲ್ಲಿ ಹೊರಡ್ತಾ ಸೀದಾ ಗೃಹಪ್ರವೇಶಕ್ಕೆ ಹೋಗ್ತಿದ್ರೆ ಮೊದಲು ಸೀದಾ ನಾವು ಮಾರಿಕಾಂಬಾ ದೇವಸ್ಥಾನಕ್ಕೆ ಶಿರಸಿಗೆ ಹೋಗ್ತಾ ಇದ್ದೀವಿ. ಅತಿ ದೊಡ್ಡ ದೇವಸ್ಥಾನ ಅಂತಲೂ ಹೇಳ್ಬೋದು, ಅತಿ ದೊಡ್ಡ ಜಾತ್ರೆ ಆಗುವ ದೇವಸ್ಥಾನ ಇಲ್ಲಿ ಅಂತೇಳಿ ಹೇಳ್ಬೋದು. ನಾವು ನಮ್ಮ ಮಕ್ಕಳನ್ನು ಕರ್ಕೊಂಡು ಬರಲಿಲ್ಲ, ಮಕ್ಕಳು ಹುಟ್ಟಿದ ಮೇಲೆ ನಮಗೆ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ ಶಿರಸಿಗೆ. ಸೊ ಹಾಗಾಗಿ ನಾವು ಇವತ್ತು ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಫಸ್ಟು ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಗೃಹಪ್ರವೇಶಕ್ಕೆ ಹೋಗುವಂತೇಳಿ ಸೀದಾ ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ನೋಡ್ಬೋದು ನೀವು, ಪೇಂಟಿಂಗ್ ಎಲ್ಲ ಆಗ್ತಾ ಇದೆ. ಯಾಕಂದರೆ ಮಾರ್ಚ್ 19 27 ತನಕ ಇಲ್ಲಿ ಮಾರಿ ಜಾತ್ರೆ ನಡೀತದೆ. ಹಾಗಾಗಿ ಇಲ್ಲಿ ತುಂಬ ಪೇಂಟಿಂಗ್ ಎಲ್ಲ ಆಗ್ತಾ ಕೆಲಸ ಎಲ್ಲ ಆಗ್ತಾ ಉಂಟು. ಜನ ಏನು ಜಾಸ್ತಿ ಇರಲಿಲ್ಲ ಆಗಿತ್ತು. ನಮಗೆ ದೇವ್ರ ದರ್ಶನ ತುಂಬ ಚೆನ್ನಾಗಿ ಆಯಿತು. ಇವತ್ತು ಹಬ್ಬದ ಟೈಮಲ್ಲೆಲ್ಲ ಬಂದಿದ್ದರೆ ದೇವರನ್ನು ಅಷ್ಟು ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ, ಜನ ಜಾಸ್ತಿ ಇರ್ತಾರಲ್ಲ. ಸೊ ನಾವು ಇವತ್ತು ಬರುವಾಗ ಅಷ್ಟೊಂದು ಜನ ಇರಲಿಲ್ಲ, ಹಾಗಾಗಿ ನಮಗೆ ಒಂದು ಒಳ್ಳೆ ದೇವರ ದರ್ಶನ ಆಯಿತು ಅಂತ ಹೇಳ್ಬೋದು. ನಾವಿಲ್ಲಿ ನಮ್ಮ ಅತ್ತಿಗೆ ಮನೆ, ನನ್ನ ಇನ್ನೊಂದು ಅತ್ತಿಗೆ ಮನೆಯಲ್ಲಿ ಮದುವೆ ನಡೀತಾ ಉಂಟು. ಹಾಗಾಗಿ ಅವರು ಕೂಡ ಮದುವೆದು ಇನ್ವಿಟೇಷನ್ ತಗೊಂಡು ಬಂದಿದ್ದರು, ಅದನ್ನು ಕೂಡ ನಾವು ದೇವಿಗೆ ಒಪ್ಪಿಸಿದ್ದೀವಿ. ಹಾಗೆ ಇಲ್ಲಿ ನಾವು ಸೇವೆ ಎಲ್ಲ ಮಾಡಿದ್ವಿ. ಉಡಿ ತುಂಬುದಂತ ಹೇಳಿ ಇದೆ, ಇದು ಮಹಿಳೆಯರು ಮಾಡ್ತಾರೆ ಇಲ್ಲಿ, ಅದನ್ನು ನಾವು ಇಲ್ಲಿ ಕೊಟ್ಟಿದ್ವಿ. ಹಾಗೆ ಸೇವೆ ಕೂಡ ಮಾಡಿದ್ವಿ. ಹಾಗೆ ನಾವು ದೇವಸ್ಥಾನದ ಸುತ್ತ ನೋಡ್ಬೋದು, ಇಲ್ಲಿ ನೋಡ್ಬೋದು ನೀವು ಕೋಣ ಇದೆ ನೋಡಿ, ಇಲ್ಲಿ ಬಂದು ಕೋಣಕ್ಕೂ ಕೈ ಮುಕ್ಕೊಂಡು ಹೋಗಿದ್ವಿ. ಇಲ್ಲಿ ಸೇಮ್ ಕೋಣ ನಮಗೆ ಇಲ್ಲಿ ಕೆಳಕಳಿ ಅಂತೇಳಿ ಇದೆ, ಅಲ್ಲಿ ಕೂಡ ನಾವು ನೋಡ್ಬೋದು. ಇಲ್ಲಿ ಹೊರಗೆ ಬಂದರೆ ನೋಡಿ, ಇಲ್ಲಿ ಭೂತರಾಜ ಅಂತ ಹೇಳಿ ಇದೆ ದೇವರು. ಇಲ್ಲಿ ಭತ್ತದಿಂದೆಲ್ಲ ದೃಷ್ಟಿ ತೆಗಿತಾರೆ, ನಮಗೆ ದೃಷ್ಟಿಯಾಗಿದ್ದರೆ. ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.